ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಲಯನ್ಸ್ ಮಂದಿರದಲ್ಲಿ ಜೈ ಗುರುದೇವ್ ಯೋಗ ಕೇಂದ್ರದ ವತಿಯಿಂದ ಪತ್ರಕರ್ತರೊಂದಿಗೆ ರಕ್ಷಾಬಂಧನ ಕಾರ್ಯಕ್ರಮ ಆಚರಿಸಲಾಯಿತು. ಇನ್ನು ರಕ್ಷಾಬಂಧನದ ಪವಿತ್ರ ಪಾವನ ಪರ್ವದ ಹಿನ್ನೆಲೆ ಯೋಗ ಕೇಂದ್ರದ ಸದಸ್ಯರು ಸಂಪ್ರದಾಯ ಬದ್ಧವಾಗಿ ಪತ್ರಕರ್ತರಿಗೆ ಹಾಗೂ ಕೇಂದ್ರದ ಸದಸ್ಯರಿಗೆ ರಾಖಿ ಕಟ್ಟುವ ಮೂಲಕ ಶುಭ ಕೋರಿದರು. ಅಲ್ಲದೆ ಸಿಹಿ ತಿನಿಸುವ ಮೂಲಕ ಭಾತೃತ್ವದ ಪ್ರೀತಿ ತೋರಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಎಸ್ವಿ ಹಿತಕರ್ ಜೈನ್, ಸಹೋದರ ಸಹೋದರಿಯರ ಭಾವನಾತ್ಮಕ ಸಂಬಂಧವೇ ರಕ್ಷಾಬಂಧನ ಆಚರಣೆಯ ಹಿಂದಿನ ಉದ್ದೇಶ ಎಂದು ರಕ್ಷಾಬಂಧನದ ಮಹತ್ವವನ್ನು ತಿಳಿಸಿದರು. ಒಳ್ಳೆ ಉದ್ದೇಶಗಳನ್ನ ಉದ್ದೀಪನಗೊಳಿಸೋದಕ್ಕಾಗಿ ಈ ರಕ್ಷಾಬಂಧನ ಅಂತಕ್ಕಂಥದ್ದು, ಈ ಒಂದು ದಾರವನ್ನ ಕಟ್ಟೋದ್ರ ಮೂಲಕ ನಾವು ನಿಮ್ಮೆಲ್ಲರನ್ನು ರಕ್ಷಣೆ ಮಾಡ್ತೀವಿ, ನೀವು ನಮ್ಮ ರಕ್ಷಣೆಯಲ್ಲಿ ಇರ್ತೀರಿ ಅಂತಕ್ಕಂಥ ಭಾವನೆ, ಒಂದು ಭಾವನೆಗೆ ಎಷ್ಟೊಂದು ಬೆಲೆ ಇರ್ತಕ್ಕಂಥದ್ದು ಈ ರಕ್ಷಾಬಂಧನದಿಂದ ಅರ್ಥ ಆಗುತ್ತೆ. ಎಲ್ಲದಕ್ಕಿಂತ ಭಾವನೆ ಅತ್ಯಂತ ಮಿಗಿಲಾದದ್ದು ಅಂತಕ್ಕಂಥದ್ದು. ಇದೊಂದು ಆಪ್ತ ಭಾವಪೂರ್ಣ ಸಂದರ್ಭ. ರಕ್ಷಾಬಂಧನಕ್ಕೆ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಉಲ್ಲೇಖವಿದೆ ಎಂದು ರಕ್ಷಾಬಂಧನದ ಕುರಿತಾಗಿ ಮಾತನಾಡಿದರು. ಅವರ ಶುಭ ಹಾರೈಕೆ ಹಾಗೂ ವಾಕ್ಯಗಳಿಂದ ಶುಭ ಸಂದೇಶಗಳನ್ನು ಸೇರಿದೆ. ಇನ್ನು ಕಾರ್ಯಕ್ರಮದಲ್ಲಿ ಜೈ ಗುರುದೇವ್ ಯೋಗ ಕೇಂದ್ರದ ಹಿರಿಯ ಸದಸ್ಯೆ ಸಾವಿತ್ರಮ್ಮ, ಕೆಜಿ ಶಿವಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರದ ಪ್ರಮುಖರಾದ ನಿರ್ಮಲಾ ಕೃಷ್ಣಮೂರ್ತಿ, ಮಧು, ಶರಣ್ಯ, ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣಪತಿ ಶಿರಳಗಿ, ಕಾರ್ಯದರ್ಶಿ ರಮೇಶ್ ಎನ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. 9 ಲೈವ್ ನ್ಯೂಸ್, ಸಾಗರ.